Hi friends, welcome to Pankaj Makedi Drawing. So, in this video, we will draw pentagonal anna, but outside the circle of diameter 50 mm. So, previous one video, we will pentagonal anna, inside the circle of diameter 60 mm. Anna, draw video link on the eyeball. So, in this video, we will draw pentagonal anna, outside the circle. We will draw anna, simple method. Video ಹೇಳಿ ಕೊಡ್ತೀನಿ ಓಕೆನಾ ಡ್ರಾ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅವ್ರು ಕೊಟ್ಟಿದ್ದಾರೆ 50 mm ಡಯಾಮೀಟರ್ ಅಂತೇಳಿ ಸೊ ಫಸ್ಟ್ಗೆ ಯಾವುದು ನೀವು ಪೆಂಟಾಗೋನಲ್ ತೆಗೀರಿ ಸರ್ಕಲ್ ತೆಗಿಬೇಕಾದ್ರೆ ಒಂದು ಸಿಂಪಲ್ ಒಂದು ತಿನ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಓಕೆನಾ ಸಿಂಪಲ್ ಒಂದು ತಿನ್ ಲೈನನ್ನು ಕರೆಕ್ಟಾಗಿ ಸ್ಕೇಲ್ ಸೆಟ್ ಮಾಡ್ಕೊಳ್ಳಿ ಓಕೆ ಒಂದು ತಿನ್ ಲೈನನ್ನು ಡ್ರಾ ಮಾಡ್ಕೊಂಬಿಡಿ ರೈಟ್ ಅದಕ್ಕೆ ಲೆಂತ್ ಬೇಕಂತೇನಿಲ್ಲ ಜಸ್ಟ್ ಒಂದು ಸೆಂಟ್ರ್ ಲೈನನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾನು ಓ ಅಂತೇಳಿ ನಿಮಗೆ ಮಾಡಿಬಿಡ್ತೀನಿ ರೈಟ್ ಓಕೆ ಸೊ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ 50 ಕೊಟ್ಟಿದ್ದಾರೆ ಸೊ 50 ಡಯಾಮೀಟರ್ ಹಾಫ್ ರೇಡಿಯಸ್ ಇರ್ತದೆ ಸೊ ರೇಡಿಯಸ್ ಎಷ್ಟಪ್ಪ ನಮ್ಮದು ರೇಡಿಯಸ್ ಹಾಫ್ ಅಂದರೆ ಎಷ್ಟಾಗ್ತದೆ 25 mm ಸೊ ಅದನ್ನು ನೀವು ಡಿವೈಡರಲ್ಲಿ ಈ ರೀತಿ ಓಪನ್ ಅಪ್ ಮಾಡ್ಕೊಳ್ಳಿ ರೈಟ್ ಈ ರೀತಿ ಮೇಜರ್ ಮಾಡ್ಕೊಳ್ಳಿ ನಿಮ್ಮ ಕಂಪಾಸಲ್ಲಿ ಓಕೆ 25 ಸೊ ಓ ಎಸ್ ಎ ಸೆಂಟರ್ ಈ ಪಾಯಿಂಟ್ ಆಲ್ರೆಡಿ ಮಾಡಿದ್ದಿದ್ದಲ್ಲ ಒಂದು ಸರ್ಕಲನ್ನು ಥಿನ್ ಆಗಿ ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಳ್ಳಿ ಓಕೆ ಥಿನ್ ಲೈನ್ ಥಿನ್ ಸರ್ಕಲ್ ಆಗಿರಲಿ ಥಿನ್ ಆಗಿರಲಿ ಇದು ಓಕೆ ಈ ರೀತಿ ಡ್ರಾ ಮಾಡ್ಕೊಳ್ಳಿ ರೈಟ್ ಈ ರೀತಿ ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಂಬಿಡಿ ನೆಕ್ಸ್ಟ್ ಸ್ಟೆಪ್ ಸೊ ಈ ಓದಿಂದ ನನಗೊಂದು ವರ್ಟಿಕಲ್ ಲೈನ್ ಬೇಕಾಗಿದೆ ಯಾವ ರೀತಿಪ್ಪ ಅಂತಂದರೆ ಇದು ಬಾಟಮ್ ಆಫ್ ದಿ ಸರ್ಕಲ್ ಟಾಪ್ ಆಫ್ ದಿ ಸರ್ಕಲ್ ಸೊ ಒಂದು ವರ್ಟಿಕಲ್ ಲೈನ್ ಬೇಕು ನನಗೆ ಸಿ ಇಲ್ಲಿ ಬಾಟಮ್ನಿಂದ ಸ್ಟಾರ್ಟ್ ಆಗಿರಬೇಕು ಸೆಂಟ್ರ್ ಲೈನು ಓಕೆ ಈ ರೀತಿ ಓದಿಂದ ಸೆಂಟ್ರ್ ಪಾಯಿಂಟಿಗೆ ಡಾಟಾಗಿ ಸೊ ಈ ಟಾಪ್ ಸೈಡ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರಿ ಟಾಪ್ ಸೈಡ್ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಓಕೆನಾ ಸೊ ಅದಕ್ಕೆ ನಾನು ಎಫ್ ಆ್ಯಂಡ್ ಡಿ ಅಂತೇಳಿ ನಿಮಗೆ ಮಾಡ್ತೀನಿ ಎಫ್ ಡಿ ಅಂತೇಳಿ ನಿಮಗೆ ಮಾಡ್ತೀನಿ ಆ ವರ್ಟಿಕಲ್ ಲೈನನ್ನು ಓಕೆನಾ ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಈ ಸರ್ಕಲನ್ನು ಏನು ಮಾಡೋಣ ನಾವು 10 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಳ್ಳೋಣ ಏನು ಮಾಡೋಣ ಈ ಸರ್ಕಲನ್ನು 10 ಈಕ್ವಲ್ ಪಾರ್ಟ್ಸಾಗಿ ಸೊ ಒಂದು ಸರ್ಕಲ್ ಅಂದರೆ ಎಷ್ಟು ಇರುತ್ತಪ್ಪ 360 ಡಿಗ್ರಿ ಇರ್ತದೆ ಓಕೆ ಡಿವೈಡೆಡ್ ಬೈ 10 ಈಕ್ವಲ್ ಪಾರ್ಟ್ಸ್ ಮಾಡಿಬಿಡೋಣ ಸೊ ಎಷ್ಟು ಸಿಗ್ತದೆ ನಮಗೆ 36 ಡಿಗ್ರಿ ಓಕೆ 36 ಡಿಗ್ರಿ ನಾವು ಏನು ಮಾಡಬೇಕಾಗ್ತದೆ ಈ ಸರ್ಕಲನ್ನು 36 ಡಿಗ್ರಿಯಾಗಿ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕಾಗ್ತದೆ ಸೊ ಈ ರೀತಿ ಏನು ಮಾಡಿರಿ ಸೆಟ್ ಮಾಡ್ಕೊಳ್ಳಿ ಪ್ರೊಟೆಕ್ಟರನ್ನು ಓ ಎಫ್ ಡಿ ರೈಟ್ ಈ ರೀತಿ ಸೆಟ್ ಮಾಡ್ಕೊಳ್ಳಿ ನೀಟಾಗಿ ಸೊ ಎಷ್ಟು ಹೇಳಿದ್ದಾರೆ 36 ಹೌದಾ 36 ಮಾಡ್ಬೇಕು ನಾವು ಇಲ್ಲಿ ಇಲ್ಲಿ ನೋಡಿ 0 10 20 30 ನಿಯರ್ 25 ಇಲ್ಲಿದೆ ನೋಡಿ 36 ರೈಟ್ 36 ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ 36 ಮಾರ್ಕ್ ಆದಮೇಲೆ ಸಿಂಪ್ಲಿ ಓದಿಂದ ಒಂದು ಸ್ಕೇಲನ್ನು ಸೆಟ್ ಮಾಡಬೇಕು ಹೀಗೆ ಓ ಎಸ್ ಎ ಸೆಂಟ್ರಲ್ಲಿ ಇಟ್ಕೊಳ್ಬೇಕು 36 ನೀವು ಮಾರ್ಕ್ ಮಾಡಿದ್ದಾರೆ ರೈಟ್ ಸೊ ಸರ್ಕಲ್ಗೆ ಒಂದು ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಬಿಡಿ ಸೊ ಈ ಪಾಯಿಂಟಿಗೆ 2 ಅಂತೇಳಿ ನಾನು ನೇಮಿಂಗ್ ಮಾಡ್ತೀನಿ ಸೊ ನಾ ಇಲ್ಲೇ ಕಾಲ್ ಇಟ್ ಎಫ್ 1 ಅಂದು 1 ಅಂತೇನೆ ಇದಕ್ಕೆ 2 ಅಂತೀನಿ ನಾವು ಸರ್ಕಲನ್ನು ಏನು ಮಾಡ್ತಿದ್ದೀವಿ ಈಗ 10 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ತಿದ್ದೀವಿ ಹೌದಾ ಸೊ ಓಕೆ ಸೊ ನೆಕ್ಸ್ಟ್ ರಿಮೈನಿಂಗ್ ಪಾಯಿಂಟ್ಸ್ಗಳನ್ನು ಹೇಗೆ ಮಾಡಬೇಕಂದ್ರೆ ಡಿಸ್ಟೆನ್ಸ್ ಮೇಜರ್ ಮಾಡ್ಕೊಂಬಿಡ್ರಿ ಕಂಪಾಸಲ್ಲಿ ಎಫ್ 1 ಅಥವಾ ಈ ರೀತಿ 2 ಎಫ್ ಈ ರೀತಿ ಏನು ಮಾಡ್ಕೊಳ್ಳಿ ನೀವು ಡಿವೈಡರ್ ಒಳಗೆ ಸಾರಿ ಕಂಪಾಸ್ ಒಳಗೆ ಏನು ಮಾಡಿರಿ ಡಿಸ್ಟೆನ್ಸನ್ನು ಮೇಜರ್ ಮಾಡ್ಕೊಂಬಿಡಿ 2 ಎಫ್ ಏನು ಮಾಡಿರಿ ಈ ರೀತಿ ನೀವು ಕಂಪಾಸಲ್ಲಿ ಮೇಜರ್ಮೆಂಟ್ ಮಾಡ್ಕೋಬೇಕು ರೈಟ್ 2 ಆ್ಯಸ್ ಎ ಸೆಂಟರ್ ಪಾಯಿಂಟ್ ಈ ಸರ್ಕಲ್ಗೆ ಇನ್ನೊಂದು ಆರ್ಕನ್ನು ಡ್ರಾ ಮಾಡ್ಕೊಂಬಿಡಿ ರೈಟ್ ಥರ್ಡ್ ಪಾಯಿಂಟ್ ಸಿಕ್ಬಿಡ್ತದೆ ನೆಕ್ಸ್ಟ್ ಈ ಕಟ್ಟಾಗಿದ್ದ ಸರ್ಕಂಪರೆನ್ಸ್ ಲೈನ್ ಮೇಲಿಂದ ಇನ್ನೊಂದು ಆರ್ಕನ್ನು ಡ್ರಾ ಮಾಡ್ಕೊಂಬಿಡಿ ರೈಟ್ ಸೊ ಅದೇ ರೀತಿ ಸೇಮ್ ಡಿಸ್ಟೆನ್ಸನ್ನು ಈ ಪಾಯಿಂಟಿಂದ ಇನ್ನೊಂದು ಆರ್ಕ್ ಸರ್ಕಲ್ ಮೇಲೆ ಕಟ್ ಮಾಡ್ಕೊಂಬಿಡಿ ಹೌದಾ ಈಗ ಹ್ಯಾಂಗ್ ಸೆಮಿ ಸರ್ಕಲ್ ನಾವು ಈಗ 5 ಈಕ್ವಲ್ ಪಾರ್ಟ್ಸ್ ಮಾಡ್ಕೊಂಡಿವಿಲ್ಲ ಈ ರಿಮೈನಿಂಗ್ ಸೆಮಿ ಸರ್ಕಲ್ನ ಅದೇ ರೀತಿ ಮಾಡೋಣ 5 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಂಬೋಣ ಹೇಗೆ 5 ಆಯಿತು 1 2 3 4 5 ಓಕೆನಾ ಸೊ ಅದೇ ರೀತಿ ರಿಮೈನಿಂಗ್ ಸೆಮಿ ಸರ್ಕಲನ್ನು 5 ಈಕ್ವಲ್ ಪಾರ್ಟ್ಸಾಗಿ ಮಾಡ್ಕೊಳ್ಳೋಣ ಇಲ್ಲಿಂದ ಏನು ಮಾಡೋಣ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಇಲ್ಲಿ ನೋಡಿ ಓಕೆ 1 & 2 ಓಕೆ ದಿಸ್ ಒನ್ ಈಸ್ 3 ಓಕೆ 5 ಸೊ ರಿಮೈನಿಂಗ್ ನೇಮಿಂಗ್ ಮಾಡಿಬಿಡೋಣ ರೈಟ್ 1 2 3 4 ಆ್ಯಂಡ್ ದಿಸ್ ಒನ್ 5 ಇದು 6 ಓಕೆ ದೆನ್ ದಿಸ್ ಒನ್ ಈಸ್ 7 ಇಟ್ ಈಸ್ 8 9 ಇಟ್ ಈಸ್ 10 ರೈಟ್ ಈ ರೀತಿ ನಾವೇನು ಮಾಡಿದ್ವಿ ಸರ್ಕಲನ್ನು 10 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಂಬಿಟ್ಟಿವಿ ಈಗ ಇಂಪಾರ್ಟೆಂಟ್ ಏನಂದರೆ ಪೆಂಟಾಗೋನಲ್ಲನ್ನು ನಾವು ಹೇಗೆ ಡ್ರಾ ಮಾಡ್ತಾ ಇದ್ದೀವಿ ಔಟ್ಸೈಡ್ ದಿ ಸರ್ಕಲ್ ಸೊ ಈ ಮೆಥಡ್ಗೆ ಏನಂತೀವಿ ನಾವು ಸರ್ಕಮ್ಸ್ಕ್ರೈಬ್ಡ್ ಪಾಲಿಗಾನ್ ಅಂತೇಳಿ ಕರಿತೀವಿ ಸರ್ಕಮ್ಸ್ಕ್ರೈಬ್ಡ್
ಪಾಲಿಗಾನ್. ಸೊ ಸರ್ಕಂಫರೆನ್ಸ್ ಮೇಲೆ ನಾವೇನು ಮಾಡಬೇಕು, ಟ್ಯಾಂಜೆಂಟ್ ಪಾಯಿಂಟ್ಗಳನ್ನು ಫೈಂಡ್ ಔಟ್ ಮಾಡಿ ಪೆಂಟಾಗೋನನ್ನು ಡ್ರಾ ಮಾಡಬೇಕು. ಆಡ್ ನಂಬರ್ಸ್ ಏನದಾವಲ್ಲ ನಮ್ಮ ಈ ಸರ್ಕಲ್ಗೆ ಟ್ಯಾಂಜೆಂಟಾಗಿ ವರ್ಕ್ ಆಗ್ತವೆ. ಓಕೆ, ಟ್ಯಾಂಜೆಂಟ್ ಪಾಯಿಂಟ್ ಆಫ್ ದಿ ಪೆಂಟಾಗೋನಲ್ಸ್ ಆಗಿ ವರ್ಕ್ ಆಗ್ತವೆ. ರಿಮೈನಿಂಗ್ 1, ಓಕೆ, 1, 3, 5, 7, 9. ಸೊ ಏನು ಆಡ್ ನಂಬರ್ಸ್ ಅದಾವಲ್ಲ ಈ ಪಾಯಿಂಟ್ಗಳು ಟ್ಯಾಂಜೆಂಟಾಗಿ ನಮ್ಮ ಪೆಂಟಾಗೋನಲ್ಗೆ ವರ್ಕ್ ಆಗ್ತವೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್. ಈ ರಿಮೈನಿಂಗ್ ಇವನ್ ನಂಬರ್ಸ್ ಇವೆಯಲ್ಲ 2, 4, 6, 8, 10, ಇವುಗಳಿಗೆ ಮಾಡೋಣ ಓದಿಂದ ಒಂದು ಕನ್ವೀನಿಯಂಟ್ ಲೆಂತನ್ನು ಏನು ಮಾಡೋಣ, ಡ್ರಾ ಮಾಡ್ಕೊಂಬಿಡೋಣ. ಓಕೆನಾ. ಕನ್ವೀನಿಯಂಟ್ ಲೆಂತ್ O to 2, ಈ ರೀತಿ ಸ್ಕೇಲನ್ನು ಸೆಟ್ ಮಾಡ್ಕೊಳ್ಳಿ ಒಂದು ಕನ್ವೀನಿಯಂಟ್ ಲೆಂತ್. ಓಕೆನಾ, ಒಂದು ಕನ್ವೀನಿಯಂಟ್ ಲೆಂತ್ ಏನು ಮಾಡಿರಿ, ಈ ರೀತಿ ಡ್ರಾ ಮಾಡ್ಕೊಳ್ಳಿ ಎಲ್ಲ ಈ ಒಂದು ನಂಬರ್ಗಳಿಗೆ. O 2, ಓಕೆ, O 2 ಆಯಿತಾ. ಅದೇ ರೀತಿ O 4, ರೈಟ್, O 4 ಒಂದು ಕನ್ವೀನಿಯಂಟ್ ಲೆಂತನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಓಕೆನಾ. 6 ಆಲ್ರೆಡಿ ಇದೆ, ಬಿಟ್ಬಿಡಿ. ದೆನ್ O 2, 10. ಸೊ ಈ ರೀತಿ O ಫಿಕ್ಸ್ ಮಾಡ್ಕೊಳ್ಳಿ, 10, ಹೌದಾ. ಈ ರೀತಿ ಕನ್ವೀನಿಯಂಟ್ ಲೆಂತನ್ನು ಡ್ರಾ ಮಾಡ್ಕೊಳ್ಳಿ. ಅದೇ ರೀತಿ O 2, 10. ಓಕೆನಾ. ಸೊ ಈ ರೀತಿ ಏನು ಮಾಡೋಣ, ಎಲ್ಲ ಲೈನ್ಗಳನ್ನು ಡ್ರಾ ಮಾಡ್ಕೊಂಬಿಡಿ. ರೈಟ್, ದಿಸ್ ಈಸ್ ಓವರ್. ಇನ್ನೇನು ಮಾಡಬೇಕಪ್ಪ, ನೆಕ್ಸ್ಟ್ ಪಾಯಿಂಟ್ ಏನಪ್ಪ ನಮಗೆ, ಟ್ಯಾಂಜೆಂಟ್ ಬಗ್ಗೆ ಹೇಳಿಬಿಟ್ಟೆ ನಾನು ನಿಮಗೆ. ಸೊ ಇಲ್ಲಿ F1 ಏನು ಮಾಡೋಣ, ನಾವು ಟ್ಯಾಂಜೆಂಟ್ ಡ್ರಾ ಮಾಡೋಣ. ಈ F1 ಪಾಯಿಂಟಿಗೆ ಏನಿದಿಲ್ಲ, ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡೋಣ. ಟ್ಯಾಂಜೆಂಟ್ ಹೇಗಾಗಬೇಕಂತಂದರೆ, ಈ O2 ಮತ್ತು O10 ಲೈನನ್ನು ಕಟ್ ಮಾಡಬೇಕು. ಅಲ್ಲೇ AB ಅಂತೇಳಿ ಕರಿತೀವಿ ಆ ಪಾಯಿಂಟ್ಗಳಿಗೆ ನಾವು. ಓಕೆನಾ. ಸೊ ಹೇಗೇನು ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡೋಣ. ಈಗ F1 ಸಿಯರ್ F1 ಈ ರೀತಿ ಸೆಟ್ ಮಾಡ್ಕೋಬೇಕು ಸ್ಕೇಲನ್ನು. ಟ್ಯಾಂಜೆಂಟ್ ಡ್ರಾ ಮಾಡ್ತಿದ್ದೀವಿ. ಸೊ ಟ್ಯಾಂಜೆಂಟ್ ಏನಾಗಬೇಕಪ್ಪ ಅಂದರೆ, ಈ O2 and O10 ಲೈನನ್ನು ಕಟ್ ಮಾಡಬೇಕು. ಐ ಮೀನ್ಸ್ ಅಲ್ಲಿಗೆ ಟಚ್ ಆಗಬೇಕು ಅದು. ಓಕೆ, ಈ ರೀತಿ ಒಂದು ಏನು ಮಾಡೋಣ, ಥಿಕ್ಕಾಗಿ ಡ್ರಾ ಮಾಡ್ಕೊಂಬಿಡಿ. ಓಕೆ, ಈ ರೀತಿ. ಸೊ ಈ O10 ಮತ್ತು O2 ಏನು ಕಟ್ ಆಗಿಲ್ಲ, ಅದಕ್ಕೆ ನೇಮಿಂಗ್ ಮಾಡಿಬಿಡ್ತೀನಿ A, then it is B, ರೈಟ್. ಒಂದು ಟ್ಯಾಂಜೆಂಟ್ನ ಹೇಳಿಬಿಟ್ಟೆ ನಾನು ಹೇಳಿದೆ ನಮಗೆ, ಔಟ್ಸೈಡ್ ದಿ ಪೆಂಟಾಗೋನಲ್ ಬೇಕಂದ್ರೆ ನಮಗೆ ಟ್ಯಾಂಜೆಂಟ್ಗಳ ಸಹಾಯದಿಂದ ನಾವು ಪೆಂಟಾಗೋನನ್ನು ಡ್ರಾ ಮಾಡಬೇಕಂತೇಳಿ. ಸೊ ನೆಕ್ಸ್ಟ್ ಅದೇ ರೀತಿ ಮಾಡೋಣ. 3 ಆ್ಯಸ್ ಎ ಟ್ಯಾಂಜೆಂಟ್ ಪಾಯಿಂಟ್. ಸೊ ಆಲ್ರೆಡಿ ಇಲ್ಲಿ ನಮ್ಮದು O2 ಇಲ್ಲಿ ಕಟ್ ಆಗಿದೆ. ಈ ಬಿ ಪಾಯಿಂಟಿಂದ 3 ಆ್ಯಸ್ ಎ ಟ್ಯಾಂಜೆಂಟ್, ದೆನ್ O4 ಇನ್ ಲೈನ್ ಇದೆಯಲ್ಲ ಆ ಲೈನಿಗೆ ಒಂದು ಇನ್ನೊಂದು ನಾವು ಲೈನನ್ನು ಡ್ರಾ ಮಾಡೋಣ. ಇಲ್ಲಿ ನೋಡಿ, ಬಿ ಪಾಯಿಂಟ್ ಇದೆ, ಬಿ ಪಾಯಿಂಟ್, ದೆನ್ 3, ಈ ರೀತಿ ಕೋಯಿನ್ಸೈಡ್ ಮಾಡ್ಕೊಳ್ಬೇಕು. ಟ್ಯಾಂಜೆಂಟ್ ಆ್ಯಂಡ್ ಬಿ ಪಾಯಿಂಟ್, ದೆನ್ O4 ಲೈನ್ ಇದೆಯಲ್ಲ. ಸೊ ಈ ರೀತಿ ಥಿಕ್ ಲೈನನ್ನು ಡ್ರಾ ಮಾಡ್ಕೊಂಬಿಡಿ. ರೈಟ್, ನೆಕ್ಸ್ಟ್ ಏನು ಮಾಡಿರಿ, ಇದೇ ರೀತಿ ನಮ್ದಿಲ್ಲೇ O4 ಪಾಯಿಂಟ್ ಇಲ್ಲಿ ಸಿಕ್ಬಿಟ್ಟು ನಮಗೆ ಸಿ ಅಂತೇಳಿ ನಿಮಗೆ ಮಾಡ್ಕೊಂಬಿಡ್ತೇನೆ ನಾನು ಇದಕ್ಕೆ. ರೈಟ್, ಸೊ ಈ ಸಿ ಪಾಯಿಂಟ್ದಿಂದ 5 ಆ್ಯಸ್ ಎ ಟ್ಯಾಂಜೆಂಟ್, O6 ಲೈನಿಗೆ ನಾವು ಇನ್ನೊಂದು ಲೈನನ್ನು ಡ್ರಾ ಮಾಡಿಬಿಡೋಣ. ಸಿ ಆ್ಯಸ್ ಎ ಪಾಯಿಂಟ್ ಸಿ ಪಾಯಿಂಟ್ದಿಂದ ತೊಗೊಳ್ಬೇಕು. ದೆನ್ 5 ಆ್ಯಸ್ ಎ ಟ್ಯಾಂಜೆಂಟ್ ಆ್ಯಂಡ್ 6 O6 ಲೈನಿಗೆ ಇನ್ನೊಂದು ನಾವೇನು ಮಾಡೋಣ, ಈ ರೀತಿ ಸ್ಟ್ರೇಟ್ ಲೈನನ್ನು ಡ್ರಾ ಮಾಡೋಣ. ಥಿಕ್ ಆಗಿ ನಾವು ಡ್ರಾ ಮಾಡಬೇಕು ಈಗ. ರೈಟ್, ಸೊ ಅದೇ ರೀತಿ O10 ಎಲ್ಲಾಗಿದೆ ನಮ್ಮ ಪಾಯಿಂಟ್ ಕಟ್ ಆಗಿದೆ ಎ. ಸೊ ಓಕೆನಾ, ಎ ಪಾಯಿಂಟ್ ಆ್ಯಂಡ್ ಟ್ಯಾಂಜೆಂಟ್ 9 ಪಾಯಿಂಟ್, ಈ O8 ಲೈನ್ ಕಟ್ ಆಗು, ಏನೊಂದು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡೋಣ. ಇಲ್ಲಿ ನೋಡಿ, ಎ ಪಾಯಿಂಟ್, ದೆನ್ 9 ಆ್ಯಸ್ ಎ ಟ್ಯಾಂಜೆಂಟ್, O8 ಲೈನ್. ಸೊ ಈ ರೀತಿ ಒಂದೇ ಸ್ಕೇಲಲ್ಲಿ ಒಂದೇ ಸ್ಟ್ರೇಟ್ ಲೈನನ್ನು ಈ ರೀತಿ ನೀವು ಡ್ರಾ ಮಾಡ್ಕೋಬೇಕು. ವೆರಿ ಥಿಕ್, ಓಕೆ, ಥಿಕ್ ಲೈನ್ಸ್ ಆಗಬೇಕು. ಈಗ ನೆಕ್ಸ್ಟ್ ಅದೇ ರೀತಿ O8. ಸೊ ಇಲ್ಲಾಯ್ತಾ, ನಾವು ಪಾಯಿಂಟ್ ಕೊಟ್ಬಿಟ್ಟಿವಿ. ಓಕೆ, ಐ ವಿಲ್ ಕಾಲ್ ಇಟ್ ಇ ಅಂತೇಳಿ ನೇಮಿಂಗ್ ಮಾಡ್ಬಿಡ್ತೀನಿ ನಾನು ಇದಕ್ಕೆ. ಓಕೆ, ಈ ಪಾಯಿಂಟ್ದಿಂದ 7 ಆ್ಯಸ್ ಎ ಟ್ಯಾಂಜೆಂಟ್ ಆ್ಯಂಡ್ O6 ಲೈನನ್ನು ಅಗೇನ್ ಏನು ಮಾಡೋಣ, ಒಂದು ಲೈನ್ ಇನ್ನೊಂದು ಡ್ರಾ ಮಾಡೋಣ ಸ್ಟ್ರೇಟ್ ಲೈನ್. ಸಿ ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಓಕೆ, ಅದು ಸರ್ಕಲಲ್ಲಿ ಹೋಗ್ಬಾರ್ದು, ಟ್ಯಾಂಜೆಂಟ್ ಯಾವಾಗಲೂ. ಓಕೆನಾ, ಸಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ, ಈ ಎರಡನ್ನು ಜಾಯ್ನ್ ಮಾಡ್ಕೊಳ್ಳಿ ಈ ರೀತಿ. ರೈಟ್, ಓಕೆ, ಸಿ. ಸೊ ಈ ರೀತಿ ಏನಾಗಿಬಿಡ್ತದೆ ನಮಗೆ, ಪೆಂಟಾಗೋನಲ್ ಔಟ್ಸೈಡ್ ದಿ ಸರ್ಕಲನ್ನು ಈ ರೀತಿ ಈಸಿಯಾಗಿ ನಾವು ಡ್ರಾ ಮಾಡ್ಕೊಳ್ಬೋದು. ರೈಟ್, ಅನ್ವಾಂಟೆಡ್ ಲೈನ್ಗಳನ್ನು ಎರೇಸ್ ಮಾಡ್ಕೊಳ್ಳಿ. ಸೊ AB ಇಸ್ ದಿ ಟ್ಯಾಂಜೆಂಟ್ ಟು ದಿ ಸರ್ಕಲ್ ಎಟ್ ದಿ ಪಾಯಿಂಟ್ F1. ಅದೇ ರೀತಿ BC, ಓಕೆ, ಅದೇ ರೀತಿ CD, DE, AB. ಈ ರೀತಿ ನಾವೇನು ಮಾಡಿದ್ದೀವಿ, ಇಲ್ಲಿ 5 ಟ್ಯಾಂಜೆಂಟ್ಗಳನ್ನು ಸರ್ಕಲ್ಗೆ ಹಾಕಿ ಪೆಂಟಾಗೋನನ್ನು ಕಂಪ್ಲೀಟ್ ಮಾಡ್ಕೊಂಡು. ಸೊ A, B, C, D, E, A ಇಸ್ ಎ ರಿಕ್ವೈರ್ಡ್ ಪೆಂಟಾಗೋನಲ್. ಸೊ ಈ ರೀತಿ ನೀವೇನು ಮಾಡ್ಬೋದು, ಈಸಿಯಾಗಿ ಪೆಂಟಾಗೋನನ್ನು ಡ್ರಾ ಮಾಡ್ಬೋದು. ಸೊ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಅನ್ನು ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.